ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮೊದಲಿಗೆ ನಾನು ನನ್ನ ಪರಿಚಯವನ್ನು ಮಾಡಲು ಬಯಸುತ್ತೇನೆ. ನನ್ನ ಹೆಸರು ಮಂಜುನಾಥ್. ನಾನು ವ್ಯಕ್ತಿತ್ವ ವಿಕಾಸ ತರಬೇತಿಗಾರ, ಪರ್ಸ್ನಾಲ್ಟಿ ಡೆವಲಪ್ಮೆಂಟ್, ಮೋಟಿವೇಶ್ನಲ್ ಸ್ಪೀಕರಾಗಿ ಸಮಾಜಕ್ಕೆ ನನ್ನ ಸೇವೆಯನ್ನು ಸಲ್ಲಿಸುತ್ತಿರುತ್ತೇನೆ. ಈ ದಿನ ನಾನು ಮಾತನಾಡುವ ವಿಷಯ ಕರ್ಮ ಸಿದ್ಧಾಂತ. ಆತ್ಮೀಯರೇ, ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಖುಷಿ, ನೆಮ್ಮದಿ, ಶಾಂತಿ, ಆನಂದ ಇದನ್ನೇ ಬಯಸುತ್ತೇವೆ. ಆದರೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ಇಷ್ಟಪಟ್ಟರೂ ಇಷ್ಟಪಡದಿದ್ದರೂ ಕೂಡ ಅನೇಕ ಪ್ರಕಾರದ ಪರಿಸ್ಥಿತಿಗಳು ಎದುರಿಸುವ ಸಂದರ್ಭ ಬಂದಾಗ ನನಗೆ ಯಾಕೆ ಹಿಂಗಾಗತ್ತೆ, ನನ್ನ ಜೀವನದಲ್ಲೇ ಯಾಕೆ ಹೀಗಾಗತ್ತೆ, ಇವರು ಯಾಕೆ ನನ್ನೊಂದಿಗೆ ಈ ರೀತಿ ವರ್ತಿಸ್ತಾರೆ, ಈ ರೀತಿ ಹಲವಾರು ಪ್ರಕಾರದ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಹುಟ್ಕೊಳ್ತಾ ಇರುತ್ತೆ. ಇದಕ್ಕೆ ಕಾರಣ ನಮಗೆ ಕರ್ಮ ದರ್ಶನ ಇಲ್ಲದೇ ಇರೋದು. ಆತ್ಮೀಯರೇ, ಜೀವನದ ಈ ಯಾತ್ರೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಸುಖಮಯ ಜೀವನ ನಡೆಸಬೇಕು ಅಂತ ನಾವೆಲ್ಲರೂ ಇಷ್ಟಪಡ್ತೇವೆ. ಜೀವನ ಅಂದ್ರೇ ಅರ್ಥ ಆಗಿದೆ ಸುಖ, ಶಾಂತಿ, ನೆಮ್ಮದಿಯೊಂದಿಗೆ ಪ್ರತಿಯೊಬ್ಬರ ಜೊತೆಯಲ್ಲೂ ಕೂಡ ಆನಂದವಾಗಿ ನಾವು ವರ್ತಿಸೋದು. ಆದರೆ ಕರ್ಮದ ವಿಜ್ಞಾನ, ಕರ್ಮದ ಗುಹ್ಯತೆ, ಕರ್ಮದ ಜ್ಞಾನ ಎಲ್ಲಿ ಕೊರತೆ ಇರುತ್ತೆ ಅಲ್ಲಿ ದುಃಖ, ಅಶಾಂತಿ ಇದು ಜನ್ಮ ತಗೊಳ್ತಾ ಇರುತ್ತೆ. ಆತ್ಮೀಯರೇ, ಈ ಕರ್ಮ ಅಂತಕ್ಕಂಥದ್ದನ್ನು ನಾವು ಸರಿ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಯಾವ ಸುಧಾರಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ದಿನ ನಾನು ಒಂದು ಕೆಲವು ವಿಷಯಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ಕೂಡ ಈ ಜೀವನದ ಯಾತ್ರೆಯಲ್ಲಿ ಏನು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೇವೆ? ನಮ್ಮ ಕಣ್ಮುಂದೆ ಕಾಣ್ತಕ್ಕಂತಹ ವಸ್ತು, ವ್ಯಕ್ತಿ, ವೈಭವ ಇದಕ್ಕಾಗಿ ನಾವು ಜೀವನ ಮಾಡ್ತೇವಾ? ಅಥವಾ ನಮ್ಮ ಜೀವನದ ಈ ಯಾತ್ರೆ ಎಲ್ಲಿವರೆಗೂ ಇದೆ ಅಂತ ಯಾರಿಗೂ ಕೂಡ ಅರಿವಿಲ್ಲ. ಹುಟ್ಟಿರೋ ಮಗು ಬರೋವಾಗೇ ಜರ್ನಿ ಯಾವಾಗಿಂದ ಯಾವಾಗ ಅಂತ ಫಿಕ್ಸ್ ಆಗಿರುತ್ತೆ. ನಮಗೆಲ್ಲರಿಗೂ ಕೂಡ ನಮ್ಮ ಒಂದು ಈ ಜೀವನದ ಯಾತ್ರೆಯಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿದೆ, ಆದರೆ ಡೇಟ್ ಗೊತ್ತಿಲ್ಲ. ಹೌದು, ಮಾನವ ಜನ್ಮ ಬಹಳ ಶ್ರೇಷ್ಠವಾಗಿತ್ತು. ಅದಕ್ಕೆ ನಾವು ಕೇಳ್ತಾ ಬಂದಿದ್ದೇವೆ, ಮಾನವ ಜನ್ಮ ದುರ್ಲಭ. ಎಲ್ಲರಿಗೂ ಕೂಡ ಈ ಮಾನವ ಜನ್ಮ ಸಿಗಬೇಕಂದ್ರೆ ತುಂಬ ಪುಣ್ಯ ಮಾಡಿರಬೇಕು ಅಂತಾರೆ. ಅಂತಹ ಪುಣ್ಯದ ಈ ಜನ್ಮದಲ್ಲಿ ನಮ್ಮ ಕರ್ಮನ ಹೇಗೆ ಮಾಡಬೇಕು? ಇದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಆತ್ಮದ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಪರಮಾತ್ಮನ ಜ್ಞಾನ ಹಾಗೂ ಜೀವನದ ಕರ್ಮದ ವಿಜ್ಞಾನ. ಇವೆಲ್ಲ ಕೂಡ ನಮಗೆ ಸರಿಯಾಗಿ ಅರ್ಥೈಸಿಕೊಂಡರೆ ನಮ್ಮ ಜೀವನದಲ್ಲಿ ಖಂಡಿತ ಸುಧಾರಣೆ ಬರುತ್ತೆ. ಆತ್ಮೀಯರೇ, ಈ ದಿನ ನಾವು ಈ ಒಂದು ಆಧುನಿಕ ಮಾಡ್ರನ್ ಟೆಕ್ನಾಲಜಿ ಇರ್ತಕ್ಕಂಥ ಈ ಜೀವನದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರತಿಯೊಬ್ಬರೂ ಕೂಡ ಆರ್ಥಿಕವಾಗಿ ಎಷ್ಟೇ ಬೆಳವಣಿಗೆ ಆಗ್ತಾ ಇದ್ದರೂ ಕೂಡ ಮಾನಸಿಕವಾಗಿ ಪ್ರತಿಯೊಬ್ಬರೂ ಕೂಡ ಕುಗ್ಗಿ ಹೋಗ್ತಾ ಇದ್ದಾರೆ. ಬಹಳನೇ ಅಶಾಂತಿ ಮತ್ತು ನಿರಾಶೆ ಜೀವನವನ್ನು ಹೊಂದುತ್ತಾ ಇದ್ದಾರೆ. ಇದಕ್ಕೆ ಕಾರಣ ಇಷ್ಟೇ, ಜೀವನ ಅನ್ನೋದು ನಾಲ್ಕು ಸ್ತಂಭಗಳಿಂದ ಇದು ಅಳವಡಿಸಿಕೊಂಡಿದೆ. ಒಂದು ಶಾರೀರಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ. ಈ ನಾಲ್ಕು ಸ್ತಂಭಗಳು ನಮ್ಮ ಜೀವನಕ್ಕೆ ಮುಖ್ಯವಾಗಿರೋದು. ಇವತ್ತು ನಾವು ಶಾರೀರಿಕವಾಗಿ ಬೆಳವಣಿಗೆಯ ಮತ್ತು ಶಾರೀರಿಕವಾಗಿ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಹಲವಾರು ಸಾಧನೆಗಳನ್ನು ಇಂದಿನ ಈ ಒಂದು 10 ವರ್ಷದಿಂದ ಹೆಚ್ಚಿನ ಒಂದು ಜಾಗೃತಿ ವಹಿಸ್ತಾ ಶರೀರದ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾ ಇದ್ದೀವಿ. ತುಂಬ ಒಳ್ಳೆಯದು. ಹೇಳ್ತಾರೆ ಹೆಲ್ತ್ ಈಸ್ ವೆಲ್ತ್ ಅಂತ. ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಒಂದು ಕಾರು ಓಡಿಸ್ತಕ್ಕಂಥ ಡ್ರೈವರ್ಗೆ ಕಾರ್ ಬಗ್ಗೆನೂ ಗಮನ ಇರಬೇಕು, ಮತ್ತು ಓಡಿಸ್ತಕ್ಕಂಥ ಡ್ರೈವರ್ ತನ್ನ ಬಗ್ಗೆನೂ ಕೇರ್ ತಗೋಬೇಕು. ಹಾಗೆ ಈ ಬಾಡಿ ಅನ್ನೋದೊಂದು ಕಾರ್. ಈ ಕಾರ್ ಬಗ್ಗೆ ನಾವು ಗಮನ ಕೊಡಲೇಬೇಕು. ಆದರೆ ಇದರೊಳಗಡೆ ಒಂದು ಚೇತನ ಇದೆಯಲ್ವಾ, ಡ್ರೈವರ್? ಆ ಚೇತನಕ್ಕೂ ನಾವು ಗಮನ ಕೊಡಬೇಕಲ್ವಾ? ಆ ಚೇತನದ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ಲ. ಆ ಚೇತನನು ಡಿಮ್ಯಾಂಡ್ ಮಾಡ್ತಾ ಇದೆ. ಯಾವುದ್ರ ಮೂಲಕ ಡಿಮ್ಯಾಂಡ್ ಮಾಡ್ತಿದೆ ಅಂದರೆ ಮನಸ್ಸಿನ ಮೂಲಕ. ಇವತ್ತು ಹೇಳ್ತಾರೆ ಈ ಜಗತ್ತಲ್ಲಿ
ಅತಿ ದೊಡ್ಡ ಸಾಧನೆ ಮಾಡಿರೋನು ಯಾರು ಅಂದರೆ ಮನಸ್ಸನ್ನು ಗೆದ್ದವನು ಅಂತ. ಅದಕ್ಕೆ ಹೇಳ್ತಾರೆ, ಮನಸ್ಸೊಂದು ಗೆದ್ದುಬಿಟ್ರೆ ಸಾಕು ಜಗತ್ತಲ್ಲಿ ಎಲ್ಲವನ್ನೂ ಗೆದ್ದಂತೆ ಅಂತ. ಆದರೆ ಆ ಮನಸ್ಸನ್ನು ಗೆಲ್ಲೋದಕ್ಕೆ ನಮ್ಮ ಹತ್ರ ಆಧ್ಯಾತ್ಮಿಕತೆ ಕೊರತೆ ಇದೆ ಆತ್ಮೀಯರೇ. ಆಧ್ಯಾತ್ಮಿಕತೆ ಅನ್ನೋದು ಏನು ಅನ್ನೋದು ನಾವು ಅರ್ಥ ಮಾಡಿಕೊಂಡಾಗ ಅದು ಒಂದು ಡೀಪ್ ಸೈನ್ಸ್, ಅದೊಂದು ಇನ್ನರ್ ಸೈನ್ಸ್. ಆ ಡೀಪ್ ಸೈನ್ಸ್ ಬಗ್ಗೆ ನಮಗೆ ಜ್ಞಾನ ಕೊರತೆ ಇದೆ. ನಾವೇನು ಮಾಡ್ಕೊಂಡಿದ್ದೀವಿ, ಒಂದು ರೀತಿಯಲ್ಲಿ ಅಜ್ಞಾನದ ಬೀಜವನ್ನು ಬಿತ್ತನೆ ಮಾಡ್ಕೊಂಬಿಟ್ಟಿದ್ದೀವಿ. ಆಧ್ಯಾತ್ಮಿಕತೆ ಅಂದರೆ ಇದು ಎಲ್ಲ ಸಂಸಾರ ತಾಪತ್ರಯಗಳು ಎಲ್ಲ ಮುಗಿದು ವಯಸ್ಸಾದ ಮೇಲೆ ಕೊನೆಗಾಲದಲ್ಲಿ ಇದನ್ನು ನಾವು ಆಧಾರ ಮಾಡ್ಕೋಬೇಕು ಅಂತ ಇಲ್ಲ ಆತ್ಮೀಯರೇ. ಆಧ್ಯಾತ್ಮಿಕತೆ ಇಲ್ಲದೆ ಜೀವನ ಇಲ್ಲ. ಒಂದು ಬಿಲ್ಡಿಂಗ್ ಕರೆಕ್ಟಾಗಿ ಸುಭದ್ರವಾಗಿರಬೇಕಂದ್ರೆ ಫೌಂಡೇಶನ್ ತುಂಬ ಇಂಪಾರ್ಟೆಂಟ್ ಅಲ್ವಾ? ಹಾಗೆ ಜೀವನದ ಈ ಒಂದು ಫೌಂಡೇಶನ್ಗೆ ಆಧ್ಯಾತ್ಮಿಕತೆಯೂ ಒಂದು ಆಧಾರ ಸ್ತಂಭ. ನಾನಿವತ್ತು ನಿಮ್ಮ ಮುಂದೆ ಆಧ್ಯಾತ್ಮಿಕತೆ ಬಗ್ಗೆ ಒಂದು ಸಣ್ಣ ವಿಷಯವನ್ನು ಹಂಚ್ಕೊಳ್ತೇನೆ. ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿರೋ ಹಾಗೆ ಮನೆ ಬಿಟ್ಬಿಡಬೇಕು, ಮಕ್ಕಳು ಸಂಸಾರ ಎಲ್ಲ ಬಿಟ್ಬಿಡಬೇಕು, ಅಥವಾ ನಮ್ಮ ವೇಷ ಭಾಷೆ ದೇಶ ಬಟ್ಟೆ ಎಲ್ಲ ಬದಲಾಯಿಸಬೇಕು ಅಂತ ಅಲ್ಲ. ಆಧ್ಯಾತ್ಮಿಕತೆ ಅಂದರೆ ನಮ್ಮ ಗೃಹಸ್ಥ ಜೀವನದಲ್ಲಿ ವ್ಯವಹಾರ ಜೀವನದಲ್ಲಿ ಬ್ಯಾಲೆನ್ಸ್ ಇಟ್ಕೊಳ್ತಕ್ಕಂಥದ್ದು. ನಡಿಲಿ ಬೇಕಾಗಿರೋದು ಅರಿವು, ಜ್ಞಾನ, ಜಾಗೃತಿ. ಈ ಅರಿವು, ಜ್ಞಾನ, ಜಾಗೃತಿ ಎಲ್ಲಿರುತ್ತೆ ಅಲ್ಲಿ ಆಧ್ಯಾತ್ಮಿಕವಾಗಿ ನಾವು ನಮ್ಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ. ಒಂದು ಹಡಗು ಒಂದು ಸಮುದ್ರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅದಕ್ಕೆ ಕಾಂಪಸ್ ಅನ್ನೋದಿರಬೇಕಾಗುತ್ತೆ. ಆ ಕಾಂಪಸ್ ಇದ್ದರೆ ಮಾತ್ರನೇ ಅದು ಯಾವ ಡೈರೆಕ್ಷನಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಹಾಗೆ ಈ ಜೀವನದ ಈ ಒಂದು ನೌಕೆ, ಈ ಜೀವನದ ಈ ಒಂದು ಪ್ರಯಾಣ ಹಡಗಿನಲ್ಲಿ ನಮಗೂ ಕೂಡ ಆಧ್ಯಾತ್ಮಿಕತೆ ಅನ್ನೋದು ಒಂದು ಪ್ರಕಾರದ ಕಾಂಪಸ್ ಆಗಿ ತೋರಿಸ್ತಾ ಇದೆ. ನಾವು ಹೇಗೆ ಹೋಗಬೇಕು, ಏ ದಿಶೆಯಲ್ಲಿ ಹೋಗಬೇಕು, ಹೆಂಗೆ ನಡಿಬೇಕು ಅಂತ. ಆಧ್ಯಾತ್ಮಿಕತೆ ಅಂದರೆ ಆತ್ಮಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದು. ಆತ್ಮಜ್ಞಾನ ಅಂತ ಹೇಳಿದ್ರೆ ನಾವು ಇನ್ನೇನೋ ಒಂದು ಸನ್ಯಾಸತ್ವವನ್ನು ಸ್ವೀಕರಿಸೋದು ಅಂತಲ್ಲ. ಆತ್ಮಜ್ಞಾನ ಅಂದರೆ ಮಾನಸಿಕವಾಗಿ ಮನೋಬಲವನ್ನು ಹೆಚ್ಚಿಸ್ಕೊಳ್ಳೋದಿಕ್ಕೆ ಮೂಲ ಜ್ಞಾನ. ಇವತ್ತು ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಮೌಲ್ಯಾಧಾರಿತ ಸಮಾಜ ಬೇಕು ಅಂತ ಹೇಳ್ತಾರೆ. ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಬೇಕು ಅಂತ ಹೇಳ್ತಾರೆ. ಮೌಲ್ಯ ಶಿಕ್ಷಣ ಅಗತ್ಯ ಅಂತ ಹೇಳ್ತಾರೆ. ಮನೆಯಲ್ಲಿ ಪರಸ್ಪರ ಎಲ್ಲರ ಮಧ್ಯದಲ್ಲೂ ಸಂಸ್ಕಾರಗಳ ಹೊಂದಿಕೆ ಬೇಕು ಅಂತ ಹೇಳ್ತಾರೆ. ಇದಕ್ಕೆಲ್ಲದಕ್ಕೂ ಬೇಕಾಗಿರೋದು ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಅಂದರೆ ಆತ್ಮದ ಜಾಗೃತಿ. ಆತ್ಮದ ಜಾಗೃತಿ ಎಲ್ಲಿವರೆಗೂ ಆಗಲ್ಲ ಅಲ್ಲಿ ತನಕ ನಮ್ಮ ಕರ್ಮಗಳಲ್ಲಿ ಸುಧಾರಣೆ ಆಗಲ್ಲ. ಆತ್ಮೀಯರೇ, ಕರ್ಮಗಳ ರಕ್ಷಣೆ ಮಾಡಬೇಕಂದ್ರೆ ಧರ್ಮವನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾರೆ ಧರ್ಮೋ ರಕ್ಷಿತ ರಕ್ಷಿತ. ಧರ್ಮ ಅಂದರೆ ನಮ್ಮ ತಲೆಯಲ್ಲಿ ಬಂದ್ಬಿಡುತ್ತೆ ನಾನು ಹಿಂದೂ, ನಾನು ಕ್ರಿಶ್ಚಿಯನ್, ನಾನು ಮುಸ್ಲಿಂ ಅಲ್ಲ. ಆತ್ಮದ ಧರ್ಮದಲ್ಲಿ ಎಲ್ಲರದು ಒಂದೇ. ಎಲ್ಲರ ಧರ್ಮನೂ ಸ್ವಧರ್ಮ. ಆ ಸ್ವಧರ್ಮವನ್ನೇ ಶಾಂತಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ವೇರ್ ದೇರ್ ಈಸ್ ಸೈಲೆನ್ಸ್, ವೇರ್ ದೇರ್ ಈಸ್ ಪೀಸ್, ದೇರ್ ಈಸ್ ಹ್ಯಾಪಿನೆಸ್ ಅಂತ. ಸುಖ ಶಾಂತಿಯ ಜನನಿ ಇದು ಆಧ್ಯಾತ್ಮಿಕತೆಯಿಂದ ಮಾತ್ರ ಸಾಧ್ಯ. ಈ ಆಧ್ಯಾತ್ಮಿಕತೆಯನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಮೂಲತಃ ಆಧ್ಯಾತ್ಮಿಕತೆಯ ಮೂಲ ಗುಣವನ್ನು ಅರ್ಥ ಮಾಡ್ಕೋಬೇಕು. ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಯಾವ ರೀತಿ ಹೇಳ್ಬೋದು ಅಂತ ಹೇಳಿದ್ರೆ, ಹೇಗೆ ಒಂದು ಪ್ರಕಾರದ ಬ್ಯಾಟ್ರಿ ಇರುತ್ತೆ, ಆ ಬ್ಯಾಟ್ರಿ ಚಾರ್ಜ್ ಆಗಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೇವೆ? ಈಗ ಉದಾಹರಣೆಗೆ ತಿಳ್ಕೊಳ್ಳಿ, ನಿಮ್ಮ ಮೊಬೈಲ್ ಇದೆ, ನಿಮ್ಮ ಮೊಬೈಲಲ್ಲಿ ಚಾರ್ಜ್ ಇದೆ, ಆ ಚಾರ್ಜ್ ಇರೋವರೆಗೂ ನೀವು ಬಳಸ್ತಾ ಇರ್ತೀರ. ಆ ಬಳಸ್ತಾ ಇರೋ ಚಾರ್ಜ್ ಡಿಸ್ಚಾರ್ಜ್ ಆಯ್ತಂದರೆ ಸೋರ್ಸ್ ಜೊತೆಗೆ ಕನೆಕ್ಟ್ ಮಾಡ್ತೀರ. ಹಾಗೆ ಆಧ್ಯಾತ್ಮಿಕತೆ ಅನ್ನೋದೊಂದು ಸೋರ್ಸ್, ಒಂದು ಪವರ್, ಒಂದು ಎನ್ಲೈಟನ್ಮೆಂಟ್, ಒಂದು ಎನರ್ಜಿ. ಈ ಆಧ್ಯಾತ್ಮಿಕತೆಗೆ ಸೋರ್ಸ್ ಆಗಿದೆ ಆತ್ಮದ ಜ್ಞಾನ. ಆತ್ಮ ಅಂದರೆ ಮತ್ತೇನೋ ಅಲ್ಲ ವೀಕ್ಷಕರೇ. ಆತ್ಮ ಅಂತ ಹೇಳಿದ್ರೆ ಈ ಪಂಚೇಂದ್ರಿಯಗಳ ಮೇಲೆ ಇರತಕ್ಕಂಥ ಸೂಕ್ಷ್ಮ ಶಕ್ತಿ. ನಮ್ಮ ದೇಹ ಪ್ರಕೃತಿ ಅಂತ ಕರಿತೇವೆ. ಪಂಚೇಂದ್ರಿಯಗಳಿಂದ ಇದು
ಸಮಾವೇಶ ಆಗಿರ್ತಕ್ಕಂಥದ್ದು. ಪಂಚೇಂದ್ರಿಯಗಳಿಂದ ಇದು ಬಂದಿರತಕ್ಕಂಥದ್ದು. ಈ ಪಂಚೇಂದ್ರಿಯಗಳ ಮೇಲೆ ಇರ್ತಕ್ಕಂಥದ್ದನ್ನು ಮನಸ್ಸಂತ ಹೇಳ್ತವೆ. ಈ ಮನಸ್ಸನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇಂದ್ರಿಯಗಳು ಮತ್ತು ಮನಸ್ಸಿಗಿರುವಂಥ ಸಂಬಂಧ ಅರ್ಥ ಮಾಡ್ಕೋಬೇಕು. ಇವತ್ತು ಉದಾಹರಣೆಗೆ ನಾವು ಯಾವುದಾದ್ರೂ ಒಂದು ರುಚಿಯಾದ ಆಹಾರವನ್ನು ತಿಂದಾಗ ಆಹಾರ ತಿಂದಂತಹ ಒಂದು ಅನುಭವ ನಮ್ಮ ಮನಸ್ಸು ರಿಜಿಸ್ಟರ್ ಮಾಡ್ಕೊಂಡಿರುತ್ತೆ. ಒಂದು ಕಡೆ ಉದಾಹರಣೆಗೆ ನೀವು ಯಾರಾದರೂ ರಾತ್ರಿ ಮಲಗಿರ್ತಾರೆ, ಮಲಗಿರ್ತಕ್ಕಂಥವರಿಗೆ ನೀವು ನಿದ್ದೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅವರ ಬಾಯಲ್ಲಿ ಸಕ್ಕರೆ ಆಗಲಿ ಖಾರದ ಪುಡಿ ಆಗಲಿ ಹಾಕಿದಾಗ ತಕ್ಷಣವೇ ಇದು ಸಕ್ಕರೆ ಇದು ಖಾರದ ಪುಡಿ ಅಂತ ಎಷ್ಟು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ತೇವೆ. ನಾಲಿಗೆ ರುಚಿಯನ್ನು ನೋಡುತ್ತೆ, ಅದರಲ್ಲಿ ಟೇಸ್ಟ್ ಬಡ್ಸ್ ಇದೆ, ಆ ಟೇಸ್ಟ್ ಬಡ್ಸ್ ಇದ್ದ ಕಾರಣ ರುಚಿಯನ್ನು ನೋಡುತ್ತೆ. ಆದರೆ ಆ ರುಚಿಯನ್ನು ಅರ್ಥ ಮಾಡಿದ್ಯಾರು, ಆ ರುಚಿಯನ್ನು ಇದು ಸಕ್ಕರೆ ಇದು ಖಾರದ ಪುಡಿ ಅಂತ ಹೇಳಿದ್ಯಾರು, ಅದು ಮನಸ್ಸು. ಆ ಮನಸ್ಸು ಯಾವ ಆಧಾರದ ಮೇಲೆ ನಡೀತಾ ಇದೆ ಅಂತ ಹೇಳಿದ್ರೆ ಬುದ್ಧಿ, ಮನಸ್ಸಿನ ಮೇಲೆ ಇರೋದು ಬುದ್ಧಿ. ಆ ಮನಸ್ಸಿಗೂ ಬುದ್ಧಿಗೂ ಮಧ್ಯದಲ್ಲಿ ಒಂದು ಕನೆಕ್ಟಿವಿಟಿ ಇದೆ, ಅದನ್ನು ಚಿತ್ತ ಅಂತ ಹೇಳ್ತೀವಿ. ಅದಕ್ಕೆ ಏನು ಹೇಳ್ತಾರೆ, ಆತ್ಮ ಅಂದರೆ ಸಚ್ಚಿತ್ ಆನಂದ ಸ್ವರೂಪ ಅಂತ ಹೇಳ್ತಾರೆ. ಚಿತ್ತ ಅಂದರೆ ಏನೂ ಅಲ್ಲ, ಜ್ಞಾನ ದರ್ಶನ ಸ್ವರೂಪ. ಉದಾಹರಣೆಗೆ ನೀವಿಲ್ಲಿ ಕೂತಿರ್ತೀರ, ನೀವಿಲ್ಲಿ ಕೂತ್ಕೊಂಡಂಗೆ ನೀವು ಯಾವುದಾದ್ರೂ ಒಂದು ವೀಕ್ಷಿಸಿರ್ತಕ್ಕಂಥ ಸ್ಥಳ ನಾವು ನೀವು ನೆನಪಿಸ್ಕೊತೀರ. ಉದಾಹರಣೆಗೆ ನೀವು ತಾಜ್ ಮಹಲ್ ಅಂತ ನೀವು ಕೂತಂಗೆನೇ ನೆನಪಿಸ್ಕೊತೀರ ಅಂದ್ಕೊಡಿ. ತಾಜ್ ಮಹಲ್ ಅಂತ ನೆನಪಿಸ್ಕೊಂಡು ಕೂಡಲೇ ಆ ತಾಜ್ ಮಹಲ್ ಒಂದು ಚಿತ್ರ ನಿಮ್ಮ ಮುಂದೆ ಬರುತ್ತೆ. ಅದು ನಿಮ್ಮ ಮನೋ ಒಂದು ಪಟದ ಮೇಲೆ ಆ ಚಿತ್ರ ಏನಾಗುತ್ತೆ, ಪ್ರಕಟವಾಗುತ್ತೆ. ಆ ತಾಜ್ ಮಹಲ್ ಅನ್ನೋ ಅಂತ ಆಲೋಚನೆ ಮಾಡಿದ್ದು ಮನಸ್ಸು, ಆ ಚಿತ್ರವನ್ನು ತೋರಿಸಿದ್ದನ್ನು ನಾವು ಫೋಟೋಗ್ರಫಿ ಅಂತೇನು ಹೇಳ್ತೇವೆ, ಅದನ್ನು ಚಿತ್ತ ಅಂತ ಹೇಳ್ತೇವೆ. ಎಲ್ಲಿ ಮನಸ್ಸು ಮತ್ತು ಚಿತ್ತ ಎರಡೂ ಒಂದೇ ಕಡೆ ಇರುತ್ತೆ, ಅಲ್ಲಿ ಬುದ್ಧಿ ಅಂತಕ್ಕಂಥದ್ದು ಅದೇ ಒಂದು ವಿಷಯದ ಕುರಿತು ನಮಗೆ ಲಾಭ ನಷ್ಟದ ಬಗ್ಗೆ ತಿಳಿಸ್ತಾ ಇರುತ್ತೆ. ಎಲ್ಲಿ ಮನಸ್ಸು ಮತ್ತು ಬುದ್ಧಿ ಮಧ್ಯದಲ್ಲಿ ಚಿತ್ತ ಪ್ರಕಟ ಆಗುತ್ತೆ, ಆ ಚಿತ್ತವನ್ನು ಒಂದು ಕಡೆ ಏಕಾಗ್ರತೆ ಮಾಡ್ತೇವೆ, ಏಕೀಕಾರ ಮಾಡ್ತೇವೆ, ಅದನ್ನು ಏಕಾಗ್ರತಾ ಅಂತ ಹೇಳ್ತೇವೆ. ಮನಸ್ಸು ಚಿತ್ತ ಬುದ್ಧಿ ಇವೆಲ್ಲದರ ಮೇಲೆ ಇನ್ನೊಂದಿದೆ, ಅದನ್ನು ನಾವೇನಂತ ಹೇಳ್ತೇವೆ, ಅದನ್ನು ಹೇಳ್ತೇವೆ ಅಹಂ. ಇವತ್ತು ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಶಾಂತಿ ಬೇಕು ಅಂತ ಇಷ್ಟಪಡ್ತೇವೆ. ಅಲ್ಲಿ ಒಂದು ಅಹಂ ಅನ್ನೋದು ಸೇರ್ಕೊಂಡ್ಬಿಟ್ಟಿದೆ. ಅಹಂ ಅನ್ನೋದು ಏನೂ ಅಲ್ಲ, ನಾನು ನನ್ನದು, ನಾನು ನನ್ನದು ಅನ್ನೋದು ಅರ್ಥ ಇಲ್ಲದ ಹಾಗೆ ನಾವೆಲ್ಲೋ ಒಂದು ಕಡೆ ನಮ್ಮನ್ನು ನಾವು ತನ್ಮಯ ಮಾಡ್ಕೊಂಬಿಟ್ಟಿದ್ದೀವಿ. ಆ ನಾನು ನಾನು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡಾಗ ಅದು ಆತ್ಮ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಎಲ್ಲಿ ಇಂದ್ರಿಯಗಳಿದೆ, ಇಂದ್ರಿಯಗಳ ಮೇಲೆ ಮನಸ್ಸಿದೆ, ಮನಸ್ಸಿನ ಮೇಲೆ ಚಿತ್ತ ಇದೆ, ಚಿತ್ತದ ಮೇಲೆ ಬುದ್ಧಿ ಇದೆ, ಬುದ್ಧಿಯ ಮೇಲೆ ಅಹಂ ಇದೆ, ಅಹಂ ಮೇಲೆ ಇರ್ತಕ್ಕಂಥದ್ದನ್ನು ಆತ್ಮ ಅಂತ ಹೇಳ್ತೇವೆ. ಎಲ್ಲಿ ತನಕ ನಾವು ಆತ್ಮನ ರೂಟ್ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ, ಎಲ್ಲಿ ತನಕ ನಾವು ಆತ್ಮದ ಮೂಲ ಗುಣನ ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿ ತನಕ ನಮ್ಮ ಕರ್ಮಗಳಲ್ಲಿ ಸುಧಾರಣೆ ಆಗಲ್ಲ. ಕರ್ಮ ಅಂದರೆ ನಾವು ತಿಳ್ಕೊಂಡಿರೋದೇನು, ನಾವು ಮಾಡೋವಂಥ ವೃತ್ತಿ, ನಾವು ಮಾಡೋವಂಥ ಕೆಲಸ. ಆದರೆ ಕರ್ಮದಲ್ಲಿ ಎರಡು ಪ್ರಕಾರ ಇದೆ, ಒಂದು ಸ್ಥೂಲ ಕರ್ಮ, ಇನ್ನೊಂದು ಸೂಕ್ಷ್ಮ ಕರ್ಮ. ಸ್ಥೂಲ ಕರ್ಮ ನಮಗೆ ಗೊತ್ತಿರೋ ಹಾಗೆ ನಾವು ಯಾವ ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ, ಕ್ರಿಯೆಯನ್ನು ಮಾಡ್ತೇವೆ, ಅದು ಸ್ಥೂಲ ಕರ್ಮ. ಉದಾಹರಣೆಗೆ ನೀವು ಅಡುಗೆ ಮಾಡ್ತೀರಾ, ಅದು ಒಂದು ಕರ್ಮ. ನಿದ್ದೆ ಮಾಡ್ತೀರಾ, ಅದು ಒಂದು ಕರ್ಮ. ಊಟ ಮಾಡ್ತೀರಾ, ಅದು ಒಂದು ಕರ್ಮ. ಇದು ಸ್ಥೂಲ ಕರ್ಮ ಅಂತ ಹೇಳ್ತೇವೆ. ಆದರೆ ಈ ಸ್ಥೂಲ ಕರ್ಮಕ್ಕಿನ್ನ ಇನ್ನೂ ಆಳವಾಗಿ ನಾವು ತಿಳ್ಕೋಬೇಕಾಗಿರೋದು ಸೂಕ್ಷ್ಮ ಕರ್ಮ. ಸೂಕ್ಷ್ಮ ಕರ್ಮ, ಸೂಕ್ಷ್ಮ ಕರ್ಮ ಅಂತಕ್ಕಂಥದ್ದು ಯಾವ ಆಧಾರದ ಮೇಲೆ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಭಾವನೆಗಳಿಂದ. ಎಲ್ಲಿ ತನಕ ನಾವು ಭಾವಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಲ್ಲಿ ತನಕ ನಾವು ಸೂಕ್ಷ್ಮ ಕರ್ಮದ ಬಗ್ಗೆ ಸುಧಾರಣೆ ಮಾಡೋಕ್ಕಾಗಲ್ಲ. ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ ವಿಚಾರ, ಇವ್ರು ಯಾಕೆ ನನಗೆ ಹಿಂಗೆ ಮಾಡ್ತಾರೆ, ಅವ್ರು ಯಾಕೆ ಹಿಂಗೆ ಮಾಡ್ತಾರೆ, ದೇವ್ರು ಯಾಕೆ ನನಗೆ ಹಿಂಗೆ ಮಾಡ್ತಾರೆ ಅಂತ. ದೇವರು ಯಾವತ್ತಿಗೂ ಕೂಡ ಯಾರ ಜೊತೆಯಲ್ಲೂ ಪಕ್ಷಪಾತಿ ಆಗಿಲ್ಲ. ದೇವರು ಅಂತಕ್ಕಂಥವನನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡಾಗ ದೇಹವಿಲ್ಲದವನು, ವರ ನೀಡುವವನು, ರೂಪಾತೀತನಾಗಿರುವವನು ಅವನು ದೇವರು. ದೇವರು ಅಂತಕ್ಕಂಥವನು ಜ್ಞಾನದ ಸ್ವರೂಪನಾಗಿರೋನು, ಜ್ಞಾನದ ಸಾಗರನಾಗಿರೋನು, ಜ್ಞಾನದ ತಂದೆಯಾಗಿರೋನು ಅವನು ದೇವರು. ಅವನನ್ನೇ ನಾವೇನಂತ ಹೇಳ್ತೀವಿ, ಭಗವಂತ ಕರೀತೇವೆ.
ಇರಲಿ, ಅವರವರ ಭಾವಕ್ಕೆ ತಕ್ಕಂಗೆ ಭಗವಂತನನ್ನೆಲ್ಲರೂ ಸ್ಮರಿಸ್ತಾ ಇರ್ತೇವೆ. ಆದರೆ ಭಗವಂತ ಯಾರಿಗೆ ತಂದೆ? ಆತ್ಮಗಳಿಗೆ. ಆ ಆತ್ಮಗಳಂದರೆ ಯಾರು? ಚೇತನ, ಚೈತನ್ಯ ಸ್ವರೂಪ, ಸಚ್ಚಿದಾನಂದ ಸ್ವರೂಪ. ಆ ಸಚ್ಚಿದಾನಂದ ಸ್ವರೂಪ ಇರ್ತಕ್ಕಂಥ ಆತ್ಮ ಏನಿದೆ, ಆ ಆತ್ಮವನ್ನು ನಾವು ಎಲ್ಲಿ ತನಕನೂ ಮೂಲ ಗುಣ ಅರ್ಥ ಮಾಡ್ಕೊಳ್ಳಲ್ಲ ಅಲ್ಲಿ ತನಕ ನಮ್ಮ ಭಾವ ಚೇಂಜ್ ಆಗಲ್ಲ. ಉದಾಹರಣೆಗೆ ನಾನು ನಿಮಗೆ ಯಾವ ರೀತಿ ಸೂಕ್ಷ್ಮ ಕರ್ಮ ಅನ್ನೋದು ನಮ್ಮ ಒಳಗಡೆ ರೆಕಾರ್ಡ್ ಆಗುತ್ತೆ ಅಂತ ನಿಮ್ಗೆ ತಿಳಿಸ್ತೇನೆ. ನಿಮ್ಮ ಒಬ್ಬ ಆತ್ಮೀಯ ಸ್ನೇಹಿತರು ಯಾವುದಾದರೂ ಒಂದು ದೂರದ ರಾಷ್ಟ್ರದಲ್ಲಿರ್ತಾರೆ. ನೀವು ಬೆಂಗಳೂರಲ್ಲಿ ಇದ್ದೀರಾ, ಅವರು ಡೆಲ್ಲಿಯಲ್ಲಿದ್ದಾರೆ. ನೀವು ಅವರನ್ನು ಬಹಳ ಸಮಯದಿಂದ ನಿಮ್ಮ ಮನೆಗೆ ಆಹ್ವಾನಿಸ್ತಾ ಇರ್ತೀರ, ಬನ್ನಿ ಬನ್ನಿ ಅಂತ. ಅಕಸ್ಮಾತಾಗಿ ಸ್ವಲ್ಪ ಸಮಯದ ನಂತರ ಅವರು ಒಂದು ದಿನ ನಿಮ್ಮ ಮನೆಗೆ ರಾತ್ರಿ 12:01 ಕಾಲದಲ್ಲಿ ಬಂದು ನಿಮಗೆ ಎಚ್ಚರಿಸ್ತಾರೆ. ಅವರು ಯಾವುದೋ ಒಂದು ಅವರ ಒಂದು ಲೌಕಿಕ ಕುಟುಂಬದವರ ಮದುವೆಯನ್ನು ಅಲ್ಲಿ ಅವರು ಹೋಗಿ ಅಲ್ಲಿನ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ನಿಮ್ಮ ಬಳಿಗೆ ಬರ್ತಾರೆ. ಅವ್ರು ನಿಮಗೇನು ಹೇಳಿರೋದಿಲ್ಲ. ಅವರು ಬಂದಿರೋ ಸಮಯ 12:01. ಅಂದೇ ದಿನ ನೀವು ಭಾಳ ಆಯಾಸಗೊಂಡಿರ್ತೀರ, ಅಥವಾ ಯಾವುದೋ ಕೆಲಸ ಕಾರ್ಯಗಳಲ್ಲಿ ತುಂಬ ವ್ಯಸ್ತರಾಗಿರ್ತೀರ. ಆವತ್ತಿನ ದಿವಸ ನೀವು ಆ ಸಮಯ 12 ನೀವು ಕೂಡ ನಿದ್ರೆ ಮಾಡಬೇಕು ಅಂತ ಆಗಲೇ ಮಲಗಿರ್ತೀರ. ನಿಮ್ಮದು ತುಂಬಾ ಶರೀರ ಆರಾಮಿಲ್ದಂಗೆ ಇರುತ್ತೆ. ಆ ಟೈಮಲ್ಲಿ ನಿಮ್ಮ ಸ್ನೇಹಿತರು ಯಾರನ್ನು ನೀವು ಭಾಳ ಸಮಯದಿಂದ ಕರೆದಿರ್ತೀರ ಅವ್ರು ಬರ್ತಾರೆ. ಅವ್ರು ಬಂದಾಗ ನಿಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಅವನು ಒಳಗಡೆ ಬರ್ಮಾಡ್ಕೊಳ್ತೀರ, ಬರ್ಮಾಡಿಕೊಂಡು ನಿಮ್ಮ ಒಂದು ಸಂಸ್ಕಾರದ ಅನುಸಾರವಾಗಿ ಕೂಡಿಸ್ತೀರ. ಅವರು ಬರ್ತಕ್ಕಂಥವ್ರು ಒಬ್ಬರು ಬರಲಿಲ್ಲ, ಅವ್ರ ಜೊತೆಗೆ ಇನ್ನೊಂದು 6 ಕರ್ಕೊಂಡು ಬಂದಿದ್ದಾರೆ. ಇದು ನಿಮಗೆ ಮೊದಲೇ ಹೇಳೂ ಇಲ್ಲ. ಆಯಿತು, ಬಂದಿದ್ದಾರೆ, ಬಂದಿರತಕ್ಕಂಥದ್ದು ಗೌರವಿಸೋದು ನಮ್ಮ ಒಂದು ಸಂಪ್ರದಾಯ ಅಂತ ಹೇಳಿ ನೀವು ಅವ್ರಿಗೆ ಗೌರವಿಸಿರ್ತೀರ. ಅವರನ್ನು ನೀವು ಸುಮ್ಮನೆ ಮಾತಿಗೆ ಯಾವುದೋ ಒಂದು ಗೌರವಕ್ಕೆ ನೀವು ಊಟ ಮಾಡ್ತೀರಾ ಅಂತ ಕೇಳ್ತೀರ. ನೀವು ಕೇಳಿದ ಕೂಡಲೇ ಅವರು ಆಯಿತು, ನಾವು ಊಟ ಮಾಡ್ತೀವಿ, ಭಾಳ ಹಶ್ವಾಗಿದೆ, ಏನಾದರೂ ಬಡಿಸಿ ಅಂತ ಹೇಳಿ. ಆದರೆ ನಿಮ್ಮ ಪರಿಸ್ಥಿತಿ ಏನಾಗಿರುತ್ತೆ, ಅವತ್ತಿನ ದಿವಸ ನಿಮ್ಮ ಅಡುಗೆ ಮನೆಯೆಲ್ಲ ಪೂರ್ತಿ ಸ್ವಚ್ಛ ಮಾಡಿಬಿಟ್ಟಿರ್ತೀರ, ಅಲ್ಲಿ ಏನೂ ಇರೋದಿಲ್ಲ. ಇನ್ನು ಆ ಸಮಯಕ್ಕೆ ಹೋಗಿ ನೀವು ಏನು ಮಾಡಬೇಕಾಗತ್ತೆ, ಅಡುಗೆಯನ್ನು ಮಾಡಬೇಕಾಗತ್ತೆ. ನೀವು ಆಲ್ರೆಡಿ ಫುಲ್ಲಿ ಟಯರ್ಡ್ ಆಗಿಬಿಟ್ಟಿದ್ದೀರ. ಇದರ ಮಧ್ಯದಲ್ಲಿ ಈಗ ಮತ್ತೆ ಅಡುಗೆ ಮಾಡ್ತೀರ. ಅಡುಗೆ ಮಾಡುವಾಗ ಏನೋ ನೀವು ಕೈ ಕಾಲು ಎಲ್ಲ ಬಳಸ್ತಾ ಇರ್ತೀರ. ಇದು ಸ್ಥೂಲ ಕರ್ಮ ನಡೀತಾ ಇದೆ. ನಡೀತಾ ನಡೀತಾನೆ ಮನಸ್ಸಿನಲ್ಲಿ ಭಾವನೆಗಳಲ್ಲಿ ಅಂತರ ಶುರುವಾಗುತ್ತೆ. ಯಾವ ರೀತಿ ಅಂತರ ಶುರುವಾಗುತ್ತೆ ಅಂತ ಹೇಳಿದ್ರೆ, ಅಯ್ಯೋ ಇವರೇನಪ್ಪ ಇಂಥವ್ರು, ಈ ಟೈಮ್ನಲ್ಲಿ ರಾತ್ರಿ 12 ಯಾರಾದರೂ ಊಟ ಮಾಡ್ತಾರ, ಈ ಸಮಯದಲ್ಲಿ ಊಟ ಮಾಡ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ನಿರ್ಣಯನ ನಾನೇನೋ ಸಂಸ್ಕಾರವಾಗಿ ಸುಮ್ಮನೆ ಒಂದು ಗೌರವಪೂರ್ವಕವಾಗಿ ನಾನು ಅವರನ್ನು ಊಟ ಮಾಡ್ತೀರಾ ಅಂತ ಹೇಳಿದೆ. ಆದರೂ ಬಂದಿರೋರು 6 ಬಂದಿದ್ದಾರೆ. ಈ 6 ನಾನು ಈಗ ಅಡುಗೆ ಮಾಡಬೇಕು, ಇವ್ರಿಗೆ ಹೇಳಿ ಕೇಳಿ ಬರೋದು ಬೇಡವಾ, ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ ಹೇಳಿ ಅವರ ಬಗ್ಗೆ ನೀವು ಭಾವನೆಗಳನ್ನು ಒಳಗಡೆ ಸ್ಟಾರ್ಟ್ ಮಾಡ್ತೀರಾ. ಆ ಭಾವನೆಗಳನ್ನು ಯಾವಾಗ ನೀವು ಅವರ ಬಗ್ಗೆ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆಗ ಆಟೋಮೆಟಿಕ್ಕಾಗಿ ಏನಾಗ್ತಾ ಇರುತ್ತೆ ಗೊತ್ತಾ, ನಮ್ಮ ಸೂಕ್ಷ್ಮ ಕರ್ಮದ ಬೀಜ ಬಿತ್ತನೆ ಆಗ್ತಾ ಇರುತ್ತೆ. ಮಾತಲ್ಲಿ ಒಂದು ಹೇಳ್ತಾ ಇರ್ತೇವೆ, ಆದರೆ ಭಾವದಲ್ಲಿ ಇನ್ನೊಂದು ಚೇಂಜ್ ಆಗ್ತಾ ಇರುತ್ತೆ. ಮಾತಲ್ಲಿ ಹೇಳ್ತಾ ಇರೋದೆಲ್ಲ ಕೂಡ ನಾವು ಹಿಂದೆ ಮಾಡಿರೋ ಭಾವದ ಒಂದು ಕರ್ಮದ ಫಲ. ಆದರೆ ಈಗ ಭಾವಗಳನ್ನು ನಾವು ಏನಾದರೆ ಬೀಜದ ರೂಪದಲ್ಲಿ ಬಿತ್ತನೆ ಮಾಡ್ತೇವೆ, ಇದು ಭಾವಕರ್ಮ. ಹಾಗೆ ನಮ್ಮನ್ನು ನಾವು ನೋಡ್ಕೊಳ್ಳೋಣ. ಹೇಗೆ ಒಂದು ಟರ್ಮೋಮೀಟರ್ ನಮಗೆ ಎಷ್ಟು ಟೆಂಪರೇಚರ್ ಬಾಡಿಯಲ್ಲಿದೆ ಈಗ ಪ್ರೆಸೆಂಟಲ್ಲಿ ಅಂತ ತೋರಿಸುತ್ತೆ. ಹಾಗೆಯೇ ನಾವು ಕರ್ಮನ ಅರ್ಥ ಮಾಡಿಕೊಂಡಾಗ ನಮ್ಮ ಭಾವಗಳು ಎಲ್ಲರ ಬಗ್ಗೆ ಯಾವ ರೀತಿ ಇದೆ, ನಮ್ಮ ಭಾವಗಳು ಎಲ್ಲರ ಜೊತೆಯಲ್ಲಿ ಯಾವ ರೀತಿ ಇಟ್ಕೊಂಡಿದ್ದೀವಿ, ಎಲ್ಲರ ಜೊತೆ ಒಂದೇ ಇಟ್ಕೊಂಡಿದ್ದೀವ, ನಾವು ಪ್ರತಿ ಸಮಯದಲ್ಲೂ ಕೂಡ ಒಂದೇ
ಪ್ರಕಾರದಲ್ಲಿ ನಾವು ಭಾವನೆಗಳ ಇಟ್ಕೊಳ್ಳೋಕ್ಕೆ ಸಾಧ್ಯನಾ ಅಂತ ತಿಳ್ಕೊಂಡಾಗ ಖಂಡಿತವಾಗಿಯೂ ನಮ್ಮ ಭಾವಗಳು ಭಾಳ ವ್ಯತ್ಯಾಸ ಇರುತ್ತೆ. ಇದಕ್ಕೆ ಕಾರಣ ಆಧ್ಯಾತ್ಮಿಕದ ಅರಿವಿಲ್ಲ, ಆತ್ಮದ ಜ್ಞಾನ ಇಲ್ಲ, ಕರ್ಮದ ವಿಜ್ಞಾನ ಗೊತ್ತಿಲ್ಲ. ಯಾರಿಗೆ ಕರ್ಮದ ವಿಜ್ಞಾನ ಗೊತ್ತಿರುತ್ತೆ ಅವರು ಮಾತ್ರನೇ ಭಾವಗಳಲ್ಲಿ ಚೇಂಜ್ ತಗೊಂಡು ಬರ್ತಾರೆ. ಹೇಗೆ ದುಡ್ಡು ಕಾಸು ಯಾವಾಗಲೂ ವ್ಯವಹಾರ ಮಾಡ್ತಕ್ಕಂಥವರಿಗೆ ಯಾವಾಗಲೂ ಕೂಡ ಅವರಿಗೆ ಯಾವ ಒಂದು ಅರಿವಿರುತ್ತೆ ಅಂದರೆ, ನನ್ನ ಅಕೌಂಟ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ನನ್ನ ಪ್ರಾಫಿಟ್ಟಲ್ಲೇ ಇರಬೇಕು, ನನ್ನ ಲಾಸ್ ಮಾಡ್ಕೋಬಾರ್ದು, ನಾನು ಯಾವಾಗಲೂ ಕೂಡ ನನ್ನ ಕಡೆಯಿಂದ ಹೆಚ್ಚಿನ ಒಂದು ಇನ್ಕಮ್ಮೇ ಕ್ರಿಯೇಟ್ ಮಾಡಬೇಕಂತಿರುತ್ತೆ. ಹಾಗೆ ಯಾರು ಕರ್ಮದ ಜಾಗೃತಿಯನ್ನು ಅರ್ಥ ಮಾಡ್ಕೊಂಡಿರ್ತಾರೆ, ಕರ್ಮದ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಂಡಿರ್ತಾರೆ, ಅವರು ಭಾವಗಳಿಗೆ ತುಂಬ ಬೆಲೆ ಕೊಡ್ತಾರೆ. ಕರ್ಮದ ಬೀಜವನ್ನು ಸುಧಾರಣೆ ಮಾಡ್ಕೋಬೇಕಾದ್ರೆ ನಮ್ಮ ಭಾವಗಳನ್ನು ಸುಧಾರಣೆ ಮಾಡ್ಕೋಬೇಕು. ಭಾವಕ್ಕೆ ಕರ್ಮಕ್ಕೆ ಎರಡಕ್ಕೂ ಕೂಡ ಫೌಂಡೇಶನ್ ಆತ್ಮಜ್ಞಾನ. ಈ ಸಂದರ್ಭದಲ್ಲಿ ನಾವೇನು ಮಾಡ್ಬೋದಾಗಿತ್ತು? ಈಗ ನಾನು ಈಗಾಗಲೇ ಕೊಟ್ಟಿರೋ ಉದಾಹರಣೆ ಪ್ರಕಾರವಾಗಿ ನಿಮ್ಮ ಸ್ನೇಹಿತರು ಒಬ್ಬರು ಬಂದರು, ಅವರು ಯಾವ ಟೈಮಲ್ಲಿ ಬಂದರು, ಅನ್ ಟೈಮಲ್ಲಿ ಬಂದರು, ಆಗ ನೀವು ಮೇಲೆ ಮಾತ್ರ ತುಂಬ ಗೌರವಿಕವಾಗಿ ಅವ್ರ ಜೊತೇಲಿ ಮಾತಾಡ್ತಾ ಇದ್ರಿ, ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಾ ಇದ್ರಿ, ಒಳಗಡೆ ಮಾತ್ರ ನಿಮ್ಮ ಭಾವನೆಗಳ ಮೇಲೆ ನಿಮ್ಮ ಕಂಟ್ರೋಲ್ ಇರಲಿಲ್ಲ. ಈಗ ಆ ಭಾವ ಕರ್ಮ ಅಂತಕ್ಕಂಥದ್ದು ರಿಜಿಸ್ಟರ್ ಆಗೋಯ್ತು. ಅಂದರೆ ಹೇಳ್ತಾರಲ್ವ, ಋಣಾನುಬಂಧ ಹೆಂಗಿರುತ್ತೆ, ಆ ಋಣಾನ ಬಂಧದ ಮೇಲೇ ನಾವು ಒಬ್ಬರಿಗೊಬ್ಬರಿಗೆ ಪರಸ್ಪರ ಭೇಟಿ ಆಗ್ತೀವಿ. ಹೇಳ್ತಾರಲ್ವ, ಈ ಊಟ ನೀವು ತಿನ್ನಬೇಕಂದ್ರೆ ನಿಮ್ಮ ಹೆಸರು ಇದ್ರ ಮೇಲೆ ಬರೆದಿದೆ ಅಂದರೆ, ಅಂದರೆ ಅರ್ಥ ಏನು, ಇದು ಪ್ರತಿಯೊಂದು ಕೂಡ ಜೀವನದಲ್ಲಿ ಆಗ್ತಕ್ಕಂಥ ಒಂದೊಂದು ಸನ್ನಿವೇಶಕ್ಕೂ ಕೂಡ ಕರ್ಮದ ಕನೆಕ್ಷನ್ ಇದೆ, ಕರ್ಮದ ಒಂದು ಸಿದ್ಧಾಂತ ಅದರ ಹಿಂದೆ ವರ್ಕ್ ಮಾಡ್ತಾ ಇರುತ್ತೆ. ಆದರೆ ಈ ಕರ್ಮ ಜಗತ್ತಿನಲ್ಲಿ ನಾವು ಏನಾಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಕರ್ಮದ ಮರ್ಮನ ಮತ್ತು ಧರ್ಮನ ಅರ್ಥ ಮಾಡ್ಕೊಂಡಿರೋ ಇಲ್ಲ ಸರಿಯಾಗಿ. ಆ ಕಾರಣದಿಂದ ನಮಗೆ ಕರ್ಮ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋ ಅರಿವು ಇಲ್ಲ. ನಿಮ್ಗೆ ಸಿಂಪಲಾಗಿ ಹೇಳ್ತೀನಿ, ಇಡೀ ದಿನದಲ್ಲಿ ನಿಮ್ಮ ಭಾವನೆಗಳು ಎಲ್ಲರ ಬಗ್ಗೆ ಶುದ್ಧವಾಗಿರುತ್ತಾ, ಶ್ರೇಷ್ಠವಾಗಿರುತ್ತಾ, ಆತ್ಮಿಕವಾಗಿರುತ್ತಾ? ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಜೀವನದಲ್ಲಿ ಎಲ್ಲವನ್ನು ಕೂಡ ನಾವು ಮಿತವ್ಯಯ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಸ್ಥೂಲವಾಗಿ ಕಾಣುವ ನೀರನ್ನು ನಾವು ಸೇವ್ ಮಾಡಬೇಕು ಅಂದ್ಕೊಳ್ತೇವೆ, ಮನಿನ ನಾವು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಕೊಳ್ತೇವೆ, ಹೆಲ್ತನ್ನು ನಾವು ಕಾಪಾಡ್ಕೋಬೇಕು ಅಂತ ಅಂದ್ಕೊಳ್ತೇವೆ. ಆದರೆ ನಮ್ಮ ಒಳಗಡೆ ಸೂಕ್ಷ್ಮ ಖಜಾನೆಗಳಿದೆ, ಅದಕ್ಕೇನು ಹೇಳ್ತೇವೆ, ಸಂಕಲ್ಪ ಖಜಾನೆ, ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಶಕ್ತಿಗಳ ಖಜಾನೆ, ಭಾವನೆಗಳ ಖಜಾನೆ, ಶುಭ ಭಾವನೆಗಳ, ಶುಭ ಕಾಮನೆಗಳ ಖಜಾನೆ ಅಂತ. ಇದು ಆತ್ಮದ ಖಜಾನೆ, ಇದು ಆತ್ಮ ಸಂಪಾದನೆ. ಶರೀರದ ಸಂಪಾದನೆಗೆ ನಾವು ಗಮನ ಕೊಡ್ತಾ ಬಂದಿದ್ದೀವಿ, ಶರೀರದ ಕರ್ಮಗಳಿಗೆ ನಾವು ಗಮನ ಕೊಡ್ತಾ ಬಂದಿದ್ದೀವಿ, ಇದು ತಿನ್ನಬಾರ್ದು, ಇದು ತಿನ್ನಬೇಕು, ಈ ರೀತಿ ಮಾಡಬೇಕು, ಈ ರೀತಿ ಮಾಡಬಾರ್ದು ಅಂತ. ಈಗ ಯಾರಾದರೂ ಮಕ್ಕಳು ತಪ್ಪು ಮಾಡಿದ್ರೆ ನಾವು ಅವ್ರಿಗೇನು ಹೇಳ್ತೇವೆ, ಈ ಥರ ಮಾಡಬಾರ್ದು ಅಂತ ಹೇಳಿ ಅವರಿಗೆ ಶಿಕ್ಷಣ ಕೊಡ್ತೇವೆ ಮಾತಿಂದ. ಆದರೆ ಭಾವನೆಗಳಲ್ಲಿ ಸುಧಾರಣೆ ಆಗಿದೆಯಾ? ಭಾವನೆಗಳಲ್ಲಿ ಚೇಂಜ್ ಇದೆಯಾ? ಅವರ ಬಗ್ಗೆ ನಮಗೆ ಶುಭ ಭಾವನೆ ಇದೆಯಾ? ಒಂದು ಮಗು ಪರೀಕ್ಷೆ ಬರೀಕೆ ಹೋದಾಗ ಏನು ಮಾಡುತ್ತೆ, ಮಗು ನೀನು ಪರೀಕ್ಷೆಯನ್ನು ಚೆನ್ನಾಗಿ ಬರೀಬೇಕಪ್ಪ, ಬೆಸ್ಟ್ ಆಫ್ ಲಕ್ ಅಂತ ಹೇಳಿ ಮೇಲಿಂದ ಚೆನ್ನಾಗಿ ಹೇಳ್ತಾರೆ. ಆದರೆ ಒಳಗಡೆ ಏನು ಮಾಡ್ತಾರೆ, ಅದೇನು ಬರೀತಾನೋ ಏನೋ, ಯಾವಾಗೂ ಇದ್ದಿದ್ದೆ, ನಾನು ಎಷ್ಟು ಹೇಳಿದ್ರೂ ಅವನನ್ನು ತಿದ್ಕೊಳ್ಳಲ್ಲ. ನೋಡಿ, ನಮ್ಮ ಭಾವನೆಗಳು ಹೇಗೆ ಹೋಗ್ತಾ ಇದೆ ಅಂತ ಇದರಿಂದ ನಾವು ಅರ್ಥ ಮಾಡ್ಕೊಳ್ತೀವಿ. ಆತ್ಮೀಯರೇ, ನಮ್ಮ ಭಾವನೆಗಳನ್ನು ನಾವು ಸುಧಾರಣೆ ಮಾಡಿಕೊಂಡ್ರೆ ಮಾತ್ರ ಕರ್ಮವನ್ನು ಸುಧಾರಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಎಲ್ಲಿ ಕರ್ಮ ಸುಧಾರಣೆ ಆಗುತ್ತೆ ಅಲ್ಲಿ ಜೀವನ ಪರಿವರ್ತನೆ ಆಗುತ್ತೆ. ಇದಕ್ಕೆಲ್ಲದಕ್ಕೂ ಬೇಕಾಗಿರೋದು ಆತ್ಮದ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ. ಇದು ಯಾವುದೇ ಒಂದು ಧರ್ಮ, ಜಾತಿ, ಕುಲಕ್ಕೆ ಸಂಬಂಧಪಟ್ಟಿರೋದಲ್ಲ, ಇದು ಪ್ರತಿಯೊಬ್ಬರಿಗೂ ಕೂಡ ಅತ್ಯವಶ್ಯಕ ಆಗಿರ್ತಕ್ಕಂತಹ ಒಂದು ಜ್ಞಾನ. ಇದೇ ಕರ್ಮ ಸಿದ್ಧಾಂತದ ಇನ್ನೂ ಅನೇಕ ರೂಪಗಳು ಇನ್ನು ಮುಂದೆ ಇದರ ಪ್ರಸಾರ ಆಗುತ್ತೆ ಮುಂದಿನ ದಿನಗಳಲ್ಲಿ. ಈ ಕರ್ಮ ಸಿದ್ಧಾಂತದ ಒಂದು ಭಾಗವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತ ಮಾಡಿದ್ದೇನೆ. ಈ ಕರ್ಮ ಸಿದ್ಧಾಂತ ಅನ್ನೋದು ಇದು ಒಂದು ರೀತಿ ಓಷನ್ ಅಂತ ಹೇಳ್ಬೋದು. ಇದು ಒಂದೇ ದಿನದಲ್ಲಿ ಮುಗಿಯುವಂಥದ್ದಲ್ಲ. ಇವತ್ತು ನಾನು ನಿಮ್ಮ ಮುಂದೆ ಕೇವಲ ಕರ್ಮ ಸಿದ್ಧಾಂತದ ಜಾಗೃತಿಯ ಬಗ್ಗೆ ಮಾತ್ರ ಹಂಚಿಕೊಂಡಿದ್ದೀನಿ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಅಥವಾ ಮುಂದಿನ ಒಂದು ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ನಿಮಗೆಲ್ಲರಿಗೂ ಕೂಡ
ಶರಣು ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ.